ವಿಷ್ಣು ಸಹಸ್ರನಾಮದ ಮೂವತ್ ಮೂರನೇ ಶ್ಲೋಕ ಹಾಗೆ ಆಶ್ಲೇಷ ನಕ್ಷತ್ರದ ಒಂದನೇ ಪಾದದವರು ಗುಣಲಕ್ಷಣಗಳು ಎಂತೆಂತದ್ದು ಏನೇನು ಅಂತ ತಿಳಿಸ್ಕೊಡೋದ ಏನ್ ಹೇಳ್ತೀರಾ ನೋಡಿ ವೀಕ್ಷಕ ಬಾಂದುವರೆ ವಿಷ್ಣು ಸಹಸ್ರನಾಮಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ನಾವು ನೀವೆಲ್ಲ ಇವತ್ತಿನ ದಿವಸ ಧನ ಪ್ರಾಪ್ತಿ ಅಂತ ಕರಿತೀವಿ ಆಶ್ಲೇಷ ನಕ್ಷತ್ರ ಹಾವಿಂದು ಅಂತ ಜ್ಞಾಪಕ ಇಟ್ಕೊಳ್ಳಿ ಸರ್ಪಗಳ ಯೋಗಗಳಿಂದನೇ ಪ್ರತಿಯೊಬ್ಬ ಮನುಷ್ಯ ಹುಟ್ಟತಕ್ಕಂಥದ್ದು ಅಂತ ಪ್ರತಿಯೊಬ್ಬ ಮನುಷ್ಯ ಹಿತ್ತಾಳಿ ಕಿವಿ ಅನ್ನೋದಕ್ಕೆ ಈಸಿ ಮೆಥಡ್ ಅಂದ್ರೆ ಆಶ್ಲೇಷ ನಕ್ಷತ್ರ ಬಹಳ ದೊಡ್ಡ ಹಿತ್ತಾಳಿ ಕಿವಿ ಅದಕ್ಕೆ ಇಂಥ ಒಂದು ಹಿತ್ತಾಳಿ ಕಿವಿಗೆ ನೀವೇನ್ ಮಾಡ್ಬೇಕು ಹಿತ್ತಾಳಿ ನಾವಾಗವಾಗ ತಟ್ಟಬೇಕು ಆ ತಟ್ಟೋ ಕೆಲಸ ಯಾರು ಮಾಡ್ತಾರೆ ಸಾಕ್ಷಾತ್ ಮಹಾವಿಷ್ಣು ಸಹಸ್ರಾಮದಲ್ಲಿ ಈ ಒಂದು ಶ್ಲೋಕ ಮಾಡುತ್ತೆ ಮೊದಲು ವಿಷ್ಣುವಿನ ಸಾಕ್ಷಾತ್ ಪರಮೇಶ್ವರನ ಸಾಗಿಸ್ಬಿಡೋಣ ತದನಂತರ ನೋಡೋಣ ಬನ್ನಿ ವೀಕ್ಷಕರೇ ಇವತ್ತಿನ ಆಶ್ಲೇಷ ನಕ್ಷತ್ರದಲ್ಲಿ ಸಾಕಷ್ಟು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಯಾವತ್ತು ಆಶ್ಲೇಷ ನಕ್ಷತ್ರ ಒಂದನೇ ಪಾದ ಆಶ್ಲೇಷ ನಕ್ಷತ್ರ ಮೂರನೇ ಪಾದ ಆಶ್ಲೇಷ ನಕ್ಷತ್ರ ಯಾವ ಕಾಲಕ್ಕೂ ಹೆಣ್ಣಿನ ಗುಣಗಳಿಗೆ ರೂಪರೇಖೆಗಳು ಗಂಡಸ್ರಾದರೆ ಈ ಒಂದು ಗುಣ ಹಾವಿನ ಗುಣ ಬರಲ್ಲ ಹೆಂಗಸರಾದರೆ ಬೇಗ ಅಡಿಕ್ಟ್ ಆಗುತ್ತೆ ಹೆಂಗಸರು ಹಾವಿದ್ದಾಗ ಆಡ್ತಾರೆ ಅಂತ ಅಂದರೆ ಜಂತುಗಳು ಅಕಸ್ಮಾತ್ ಆಶ್ಲೇಷ ನಕ್ಷತ್ರ ಹೆಣ್ಣುಗಳಾದರೆ ವಿಷಜಂತುಗಳಾಗಿರ್ತಾರೆ ಗಂಡಸ್ರಾಗಿದ್ದರೆ ಏನು ಮಾಡ್ತಾರೆ ಅಭ್ಯಾಸಗಳು ದುರಭ್ಯಾಸವಾಗಿ ಮಾರುತ್ತೆ ಅವರಿಗೆ ಜಂತುಗಳಾಗ್ತಾರೆ ಇವರು ಅಭ್ಯಾಸ ಮಾಡ್ತಾರೆ ವಾಸನೆ ನಕ್ಷತ್ರ ಒಂದನೇ ಪಾದವರಿಗೆ ಯಾವ ಕಾರಣಕ್ಕೂ ಸೀರೆಗಳ ಮೇಲೆ ಹುಚ್ಚು ಹೆಂಗಸರಿಗಾದ್ರೆ ಗಂಡಸರಿಗಾದ್ರೆ ಏನು ಹುಚ್ಚು ವಿದ್ಯಾಭ್ಯಾಸಕ್ಕಿಂತ ದುರಭ್ಯಾಸ ಬಹಳ ಮುಖ್ಯ ಚಿಕ್ಕ ವಯಸ್ಸಲ್ಲೇ ದುರಭ್ಯಾಸಗಳನ್ನ ಗಂಡಸರು ಬೇಕು ಕಲ್ತ್ಬಿಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಏಟ್ ಸ್ಟ್ಯಾಂಡರ್ಡ್ ನಡಿದ್ದರೆ ಅವ್ನು ಹೆಂಗೆ ಸಿಗರೆಟ್ ಸತ್ತೆ ನೋಡೋಣ ಸ್ಟೈಲ್ ಅಂತ ಸಿಗರೆಟ್ ಸತ್ತಾನೆ ಅಥವಾ ಕುಡಿಬೇಕಂದ್ರೆ ಅಪ್ಪ ಹಾಕೊಂಡು ಕುಡಿತಾ ಇದ್ರೆ ಪಕ್ಕದಲ್ಲಿ ನಿಧಾನಕ್ಕೆ ಅಪ್ಪ ಹೋದ್ಮೇಲೆ ಒಂದು ನೈಂಟಿ ಇವನು ಹಾಕೊಂಡ್ಬಿಡೋಣ ಬೋಗಿಸ್ಕೊಂಡು ಕುಡಿದು ನೋಡೋಣ ಹೆಂಗಿರುತ್ತೆ ಅಂತ ಕುಡಿದ್ಬಿಡ್ತಾನೆ ಇದೊಂದರಲ್ಲಿ ಆಶ್ಲೇಷ ನಕ್ಷತ್ರಕ್ಕೆ ನಿದ್ರಾವಸ್ಥೆ ಬಹಳ ಚೆನ್ನಾಗಿರುತ್ತೆ ಎಷ್ಟೇ ಆದರೂ ಭಾಳ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಹೆಂಗಸರಾಗ್ಲಿ ಗಂಡಸರಾಗಲಿ ನಿದ್ದೆ ಆನಂದವಾಗಿ ಮಾಡ್ತಾರೆ ಈ ನಿದ್ದೆ ಮಾಡೋದು ಏನಕ್ಕೆ ಅಂದರೆ ಸೋಂಬೇರಿ ನಿದ್ದೆಗಳು ನಿಜವಾಗಿ ಮಲ್ಕೊಂಡವನ್ನ ಇದಾಳ ಮೆಲಕೆ ಅಂದರೆ ಎದ್ದು ಹೇಳ್ತಾರೆ ಇವರು ನಾಟಕ ನಿದ್ದೆ ಮಲ್ಕೊಂಡಿರ್ತಾರೆ ಏಳು 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 ಅಂದರೆ ಹ್ಞೂ ಹ್ಞೂ ಅಂತ ಇರ್ತಾರೆ ಏನು ಬಲೆ ನಾಟಕ ಅಂತೀರ ಆದರೆ ಇವರಲ್ಲಿ ಏನು ಅಂದರೆ ರಸಿಕತೆ ಜಾಸ್ತಿ ಗಂಡ ಹೆಂಡತಿಯಲ್ಲಿ ರಸಿಕತೆ ಜಾಸ್ತಿ ಎಷ್ಟೇ ಲವ್ ಮಾಡಿದ್ರೂ ಗಂಡ ಹೆಂಡತಿನ ಬಿಟ್ಟು ಇನ್ನೊಬ್ಬಳ ಜೊತೆ ಇದ್ದೇ ಇರ್ತಾನೆ ಗಂಡ ಸಾದ್ರೆ ಹೆಂಗೆ ಗಂಡನ ಬಿಟ್ಟು ಇನ್ನೊಬ್ಬ ಬೇಕೇ ಬೇಕು ಅನ್ನೋದು ಇದಕ್ಕೆ ಕಾಮಗ್ರಹ ಹಾವುಗಳು ಸಾಧಾರಣವಾಗಿ ಸರ್ಪಯೋಗ ರಾಹು ಗುಣಗಳು ಹಾಗೆ ಇದು ಚಂದ್ರನ ಜೊತೆ ರಾಹು ಇದ್ರೆ ಹಠಮಾರಿ ಯೋಗ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾವ ಕಾಲಕ್ಕೂ ಮೂಲವ್ಯಾಧಿಯ ರೋಗಗಳು ಆಮೇಲೆ ಅಜೀರ್ಣ ಶಕ್ತಿಗಳು ಆಮೇಲೆ ಹಾರ್ಟಿನ ಹೋಲ್ ಅಂದರೆ ಯಾವತ್ತೂ ತಿಳ್ಕೊಳ್ಳಿ ಎದೆ ಭಾಗ ನೋವೋದು ಬೆನ್ನು ಭಾಗ ನೋವುದು ಸ್ವಲ್ಪ ಮಟ್ಟಿಗೆ ಭಾಳ ನೋಡ್ಕೋಬೇಕು ತಲೆಯ ಶಿಖ ಭಾಗ ಅಂತ ಕರಿತೀವಿ ಈ ಭಾಗದಲ್ಲಿ ಯಾಕೋ ತುಂಬ ತಲೆ ತುಂಬ ನೋತಾ ಇದೆಪ್ಪ ಆಗ್ತಾ ಇಲ್ಲ ಅಂತಾರೆ ತಲೆನೋವು ಅಂತ ಮಲ್ಕೊಂಡ್ಬಿಡ್ತಾರೆ ಕೆಲವರು ಆ ನೋವುಗಳು ಗಂಡಸಗಾಗ್ಲಿ ಹೆಸಾಗ್ಲಿ ಆಶ್ಲೇಷ ನಕ್ಷತ್ರಕ್ಕೆ ಇದ್ದೇ ಇರುತ್ತೆ ಆಶ್ಲೇಷ ನಕ್ಷತ್ರವರು ಹೀಳ್ಸು ಜಾಸ್ತಿ ಅಂದ್ರೆ ಇವ್ರು ಯಾವತ್ತು ನೋಡಿ ಹಿಂಬಡಿ ಬಹಳ ಹೈಟಲ್ಲಿ ಇರಬೇಕು ಅಂತ ಶನಿ ಪ್ರಯೋಗವೇ ಹಾಗೆ ಭೂ ಸ್ಪರ್ಶದಿಂದ ಎತ್ತರವಾಗಿರುತ್ತೆ ಇವರುಗಳು ಮನೆ ಸಾಕ್ಸ್ ಹಾಕೊಳ್ಳೋದು ತುಂಬಾ ಸೂಕ್ಷ್ಮವಾಗಿ ನೋಡ್ಕೊಳ್ಳೋದು ದೇಹಗಳನ್ನ ಇದೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಅವಕಾಶಗಳು ಇವ್ರಿಗೇನಂದ್ರೆ ಒಂದ್ ಸ್ವಲ್ಪ ದೂರ ಆದ್ರೆ ಕೈ ತೊಡ್ಕೊಂಡ್ಬಿಡೋದು ಒಂದ್ ಸ್ವಲ್ಪ ಆದ್ರೆ ಅಕ್ಷಿ ಏನ್ ಬಿಡುತ್ತೆ ಅದಕ್ಕೆ ಬೇಡ ಅಂತ ಊಟಕ್ಕೆ ಮೊದಲು ಸರಿ ಕೈ ತೊಗೊಂಬರೋದು ಊಟ ಆದ್ಮೇಲೆ ಸರಿ ಕಾಯ ತೊಗೊಂಬರೋದು ತಿರಿ ಅಕಂದ್ಮೇಲೆ ಏನೋ ಮುಟ್ಟಿದ್ರೆ ಒಂದೇ ಕೈ ಅನ್ನೋದು ಇಪ್ಪತ್ತು ಸರಿ ಕೈ ತೊಳೆ ನೀರು ಖರ್ಚು ಹೆಚ್ಚು ಮಾಡ್ತಾರೆ ಆಶ್ಲೇಷಣಾಕ್ಷ ಚಂದ್ರನ ಜೊತೆ ಅಲ್ವಾ ನೀರು ಖರ್ಚು ಹೆಚ್ಚು ಅದಕ್ಕೆ ಇಂಥವ್ರಿಗೆ ಪರಿವರ್ತನೆ ಆಗಕ್ಕೆ ಸಾಕಷ್ಟು ವಿದ್ಯೆಯಿಂದ ಇವತ್ತಿನ ದಿವಸ ಶ್ಲೋಕ ನಾವು ಸಂಸ್ಕಾರ ಮಾಡ್ಕೋ ಬನ್ನಿ ಆ ಶ್ಲೋಕ ಏನೇನು ಹೇಳುತ್ತೆ ಅಂತ ಯುಗಾದಿ ಅದೃಶ್ಯೋ ವ್ಯಕ್ತ ರೂಪಶ್ಚಸ್ರಜಿತನಂತಜಿತ್ ಯುಗಾಕೃದ್ಯುಗಾವರ್ತೋ ನೈಕ ಬಾಜೋ ಮಹಾಶನ ಅದೃಶ್ಯೋ ವ್ಯಕ್ತ ರೂಪಶ್ಚ ಸಹಸ್ರಜಿತನಂತಜಿತ್ ಈ ಆಸ್ತಿ ನಕ್ಷತ್ರವರು ಸಾಕಷ್ಟು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಗರುಡ ಪೂಜೆಯನ್ನು ಮಾಡ್ಕೋಬೇಕು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕಾದ್ರೆ ಯಾವತ್ತು ತಿಳ್ಕೊಳ್ಳಿ ಪಂಚಮುಖಿ ಗಣಪತಿ ಅಂದ್ರೆ ಐದು ಮುಖ ಗಣಪತಿಯನ್ನ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ರೀತಿ ಗರ್ಡ ಪಕ್ಷಿಯನ್ನ ನೀವು ಪೂಜೆ ಮಾಡಬೇಕಾದ್ರೆ ಮಹಾವಿಷ್ಣುವಿಗೆ ಮುಂಭಾಗದಲ್ಲಿಕ್ಕಂಥ ಅಥವಾ ವಿಷ್ಣು ಕೆಳಗಿರ್ತಕ್ಕಂಥ ಗರ್ಡ ಪಕ್ಷಿನ ಪೂಜೆ ಮಾಡಬಾರ್ದು ನೀವು ಏಕಾಂಗಿ ಆಗಿರ್ತಕ್ಕಂಥ ಗರ್ಡ ಪಕ್ಷಿ ಅಂದ್ರೆ ಸಾಧಾರಣವಾಗಿ ಗರ್ಡ್ ಗಮ್ಮದಲ್ಲಿ ಗರ್ಡ ಇರೋದು ಅಥವಾ ಉತ್ಸವ ಇರುತ್ತೆ ಅಲ್ಲಿ ಹೋಗಿ ಸ್ಮರಣೆ ಮಾಡಿಕೊಂಡು ತುಳಸಿಯನ್ನು ಹಾಕಿ ಸ್ಮರಾಮಿ ಸ್ಮರಾಮಿ ಐದು ಪ್ರದಕ್ಷಿಣೆ ಜ್ಞಾಪಕ ಇಟ್ಕೊಳ್ಳಿ ನಿಮಗೆ ಯಾವತ್ತು ಐದು ಸಂಖ್ಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮಲ್ಲಿ ಇವತ್ತು ಪಂಚಭೂತಗಳು ಸ್ಥಿರವಾಗಿ ಇಲ್ಲದೆ ಇರತಕ್ಕಂಥದ್ದು ನಿಮಗೆ ಯಾವತ್ತು ಹಿತಾಳಿ ಕಿವಿ ಅಂತ ಹೇಳಿದ್ನಲ್ಲ ಹಾಗೆ ಹಿತಾಳಿ ಕಿವಿಯ ತಕ್ಷಣಕ್ಕೆ ಏನು ಅಂದರೆ ಕಿವಿಯ ಭಾಗ ಬಹಳ ಸೂಕ್ಷ್ಮ ಪ್ರತಿಯೊಬ್ಬನು ಕಿವಿ ಇಲ್ಲಿ ಮಾತಾಡ್ತಾ ಇರ್ತಾನೆ ಏನೋ ಚೆನ್ನಾಗಿದೆ ಅಂತ ಅಲ್ಲೆಲ್ಲೋ ಕಿವಿ ಇಟ್ಟಿರ್ತ ಹಾಗೆ ಆ ಕಿವಿ ಬಹಳ ಫಾಸ್ಟು ಎಲ್ಲಿ ಏನು ನಡೀತಾ ಇದೆ ಹೇಗೆ ನಡೀತಾ ಇದೆ ಇದೆಲ್ಲ ಸೂಕ್ಷ್ಮ ಜೀವಕ್ಕಿಂತನೂ ಕುಟಿಲ ಬುದ್ಧಿ ಅನ್ನೋದು ಬಹಳ ಮುಖ್ಯ ಇವರಲ್ಲಿ ಹಿತ್ತಾಳೆ ಕಿವಿ ಏನಾದರಲ್ಲಿ ಒಳ್ಳೆಯವ್ರನ್ನ ಹಾಳು ಮಾಡ್ಬಿಡ್ತಾರೆ ಇವರು ಏನು ಅಂದರೆ ಗ್ರಜ್ಜು ಜಾಸ್ತಿ ಅಂತ ಹೇಳಿದ್ರೆ ಒಳ್ಳೆಯವ್ರನ್ನ ಹಾಳು ಮಾಡ್ಬಿಡ್ತಾರೆ ಅಥವಾ ಒಳ್ಳೆಯವರು ಯಾರು ಅಂತ ಗೊತ್ತಾಗದೇ ಇರತಕ್ಕಂಥ ಫಿಕಲ್ ಮೈಂಡು ಇವರಿಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನೋದು ಗೈಡ್ಲೈನ್ ಬೇಕು ಆದರೆ ಗೈಡ್ಲೈನ್ನ ಇವರು ಕೇಳೋದೇ ಇಲ್ಲ ಇವರು ಪಾಡಿಗೆರು ಇಂಥವ್ರಿಗೆಲ್ಲ ಏನು ಬೇಕಾಗಿದೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಚಂದ್ರ 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 ಅಂದರೆ ಇವರೆಲ್ಲ ನೀರಿನ ಹತ್ರ ನೀರಿನ ಕುಡಿತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು ನೀರಿನ ಹತ್ರನೇ ಇಟ್ಕೊಂಡಿರಬೇಕು ನೀರಿನ ಹತ್ರನೇ ನಿದ್ರೆ ಮಾಡಬೇಕು ನೀರಿನ ಹತ್ರ ಮನೆ ಮಾಡಬೇಕು ಜಲತತ್ವ ಯಾವತ್ತೂ ಹತ್ರ ಇರಬೇಕು ಇವ್ರನ್ನೇನು ಅಂದರೆ ತಲೆಯನ್ನು ಯಾವ ಕಾಲನಕ್ಕೂ ತಿಳ್ಕೊಳ್ಳಿ ವರ್ಣಸ್ಥಾನ ಪಶ್ಚಿಮಕ್ಕೆ ತಲೆ ಹಾಕೊಂಡು ಮಲ್ಕೊಂಡ್ರೆ ಭಾಳ ಮುಖ್ಯ ಅದೇ ವರ್ಣನೇ ಅಲ್ಲಿರೋದು ನೀರಲ್ಲಿರೋದು ಆಸ್ತೇಷ ನಕ್ಷತ್ರವರು ಯಾವತ್ತು ಪಶ್ಚಿಮಕ್ಕೆ ತಲೆ ಜೀವನ ಪೂರ್ತಿ ಒಳ್ಳೆಯದಾಗತ್ತೆ ಅಂದ ಮುಖಾಂತರವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಗರ್ಜಿ ಆಶ್ಲೇಷ ನಕ್ಷತ್ರದವರು ಸ್ವಲ್ಪ ಮನುಷ್ಯರ ಗುಣವನ್ನ ತಿಳಿಯೋದ್ರಲ್ಲಿ ಹಿಲ್ತಾರೆ ಹಿತ್ತಾಳೆ ಕಿವಿ ಅಂತ ಹೇಳಿದ್ರಿ ಸ್ವಲ್ಪ ಅದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಬಾಳು ಸೊಗ್ಸಾಗಿರತ್ತೆ ಅಂತ ಹೇಳ್ತಿದ್ರಿ